ಹಲೋ ಎಲ್ಲರಿಗೂ ಶುಭೋದಯ ಈಗ ನಿಮಗೆ ರಾಜಯೋಗ ಮತ್ತು ರಾಜಯೋಗ ಇಲ್ಲದೆ ಇರುವಂಥ ಜಾತಕಗಳ ಬಗ್ಗೆ ವಿಮರ್ಶೆ ಮಾಡಲಿಕ್ಕಿದ್ದೇನೆ ಮೊತ್ತ ಮೊದಲಿಗೆ ರಾಜಯೋಗ ಅಂದರೆ ಏನು ಕೇಂದ್ರ ಸ್ಥಾನಾಧಿಪತಿ ಕೋಣಸ್ಥಾನಾಧಿಪತಿ ಕೇಂದ್ರದಲ್ಲಿದ್ದಲ್ಲಿ ಅಥವಾ ಕೋಣದಲ್ಲಿದ್ದಲ್ಲಿ ರಾಜಯೋಗ ಅಂತ ಈಗ ನರೇಂದ್ರ ಮೋದಿಯವರ ಜಾತಕ ನೋಡಿದಾಗ ಸಪ್ತ ಹದಿನೇಳು ಒಂಬತ್ತು ಸಾವಿರದ ಐವತ್ತನೇ ಇಸ್ವಿಯಲ್ಲಿ ಹನ್ನೊಂದು ಗಂಟೆ ಬೆಳಿಗ್ಗೆ ಮೆಸಾನ ಡಿಸ್ಟ್ರಿಕ್ಟ್ನಲ್ಲಿ ಹುಟ್ಟಿದವರು ಅವರ ಜಾತಕ ನೋಡಿದಾಗ ಅವ್ರದ್ದು ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ಲಗ್ನ ರಾಶಿಯಲ್ಲೇ ಮಂಗಲ್ ಇದ್ದಾನೆ ಮಂಗಲ್ ಯಾವುದು ಕೇಂದ್ರಾಧಿಪತಿ ಸಾರಿ ಕೇಂದ್ರಾಧಿಪತಿ ಯಾಕೆಂದ್ರೆ ಲಗ್ನಾಧಿಪತಿ ಅವನೇ ಚಂದ್ರ ಯಾರು ಭಾಗ್ಯಾಧಿಪತಿ ತ್ರಿಕೋಣ ಸ್ಥಾನ ಒನ್ ಫೈವ್ ನೈನ್ ಇಬ್ಬರು ಒಟ್ಟಿಗೆ ಇದ್ದಾರೆ ಅಂದರೆ ದೇ ಆರ್ ಗೋಯಿಂಗ್ ಟು ದ ಟಾಪ್ ಮೋಸ್ಟ್ ಪೊಸಿಷನ್ ಅಂತೇಳಿ ಆಯಿತಾ ಸೋ ನಿಮಗೆ ಮೋದಿಯವರ ಜಾತಕವನ್ನು ತೋರಿಸ್ಬೇಕಾದ್ರೆ ನೋಡಿ ಇಲ್ಲಿದೆ ಓಕೆ ನೀವು ಕೂಡ ಹಾಕ್ಬೋದು ವೃಶ್ಚಿಕ ಲಗ್ನ ಲಗ್ನದಲ್ಲೇ ಮಂಗಲ್ ಬುಧ ಗುರು ವಕ್ರಿಯಾಗಿ ನಾಲ್ಕನೇ ಮನೆಯಲ್ಲಿ ರಾಹು ಪಂಚಮದಲ್ಲಿ ಆಮೇಲೆ ಶನಿ ಮತ್ತು ಶುಕ್ರ ಅಲ್ಲಿ ಸಿಂಹದಲ್ಲಿ ಹಾಗೂ ಮತ್ತೆ ಉಳಿದೋ ಯಾರು ಸೂರ್ಯ ವಕ್ರಿ ಬುಧ ಕೇತು ಲಾಭಸ್ಥಾನದಲ್ಲಿ ಕನ್ಯಾದಲ್ಲಿ ಆಯಿತಾ ಇನ್ನೊಂದು ಜಾತಕವನ್ನು ನೋಡಿ ಅಕ್ಟೋಬರ್ ಏಳು ನೈನ್ಟೀನ್ ಫಿಫ್ಟಿ ಟು ಓಕೆ ಮಿಥುನ ಲಗ್ನ ಲ ಸೆಕೆಂಡ್ ಹೌಸ್ ಕೇತು ನಾಲ್ಕನೇ ಮನೆಯಲ್ಲಿ ಶನಿ ಮತ್ತು ಸೂರ್ಯ ಕನ್ಯಾದಲ್ಲಿ ವೀನಸ್ ಆ್ಯಂಡ್ ಮರ್ಕ್ಯೂರಿ ಇನ್ ಫಿಫ್ತ್ ಹೌಸ್ ತುಲಾ ಮಂಗಲ್ ಸಪ್ತಮದಲ್ಲಿ ರಾಹು ಅಷ್ಟಮದಲ್ಲಿ ವಕ್ರಿಗುರು ಮೇಷದಲ್ಲಿ ಚಂದ್ರ ಉಚ್ಚನಾಗಿ ವೃಷಭದಲ್ಲಿ ಇಲ್ಲಿ ಏನು ರಾಜಯೋಗ ಅಂದರೆ ಲಗ್ನಾಧಿಪತಿ ಬುಧ ಪಂಚಮದಲ್ಲಿ ಕೋಣಸ್ಥಾನದಲ್ಲಿ ಪಂಚಮಾಧಿಪತಿ ಶುಕ್ರ ಎಲ್ಲಿ ಅಲ್ಲೇ ಇದ್ದಾನೆ ಕೋಣಸ್ಥಾನಾಧಿಪತಿ ಸ್ಥಾನ ನೋಡಿ ಲಗ್ನಾಧಿಪತಿ ಮತ್ತು ಚತುರ್ಥ ಸ್ಥಾನಾಧಿಪತಿ ಕೂಡ ಬುಧನೆ ಭಾಗ್ಯ ಭಾಗ್ಯ ಭಾವಕುಂಡಲಿಯನ್ನು ನೋಡಿದರೆ ಕೇಂದ್ರ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಬುಧ ಆದ್ದರಿಂದ ಏನಾಯಿತು ಇವರಿಗೂ ಕೂಡ ಒಂದು ರೀತಿಯಲ್ಲಿ ರಾಜಯೋಗ ಅದರಿಂದ ನರೇಂದ್ರ ಮೋದಿಯವರು ಚಾಯ್ ಮಾರ್ತಾ ಇರುವುದರಿಂದ ಪ್ರಧಾನಮಂತ್ರಿಯಾಗಿ ಉತ್ತಮ ಮಟ್ಟದಲ್ಲಿ ನಮ್ಮ ದೇಶವನ್ನು ಆಳುತ್ತಿದ್ದ ಪಕ್ಷದಲ್ಲಿ ನಾನು ಕೃಷಿ ಗದ್ದೆಯಲ್ಲಿ ಕೆಲಸ ಮಾಡಿದ್ದುಕೊಂಡು ಹಿತ್ತಲ ಗಿಡವನ್ನೆಲ್ಲ ನೆಟ್ಟು ತರಕಾರಿ ಬೆಳೆಸಿಕೊಂಡು ಗಂಜಿ ಊಟ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಎರಡೂವರೆ ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗುವಂಥ ವಿವೇಕ ಹೈಸ್ಕೂಲ್ ಹೋಗಿ ಈಗ ಪ್ರಪಂಚದಲ್ಲಿ ಮುಖ್ಯವಾದ ಗುರೂಜಿಯಾಗಿ ಪಾತ್ರವಹಿಸ್ಕೊಳ್ತಾ ಇದ್ದೇನೆ ಇದು ಕೂಡ ಒಂದು ರಾಜೀ ಈಗ ಇನ್ನೊಂದು ಜಾತಕವನ್ನು ನೋಡೋಣ ಅಕ್ಟೋಬರ್ ಹನ್ನೊಂದು ನೈನ್ಟೀನ್ ಫಾರ್ಟಿ ಟು ನೋಡಿ ಅಂದರೆ ಈಗ ಐವತ್ತೆಂಟು ಇಪ್ಪತ್ತೆಪ್ಪತ್ತೆಂಟು ವರ್ಷ ಕುಂಭ ಲಗ್ನ ಲಗ್ನದಲ್ಲೇ ಕೇತು ಶನಿ ವಕ್ರಿಯಾಗಿ ವೃಷಭದಲ್ಲಿ ಬೃಹಸ್ಪತಿ ಆರನೇ ಮನೆಯಲ್ಲಿ ಉಚ್ಛ ರಾಹು ಸಪ್ತಮದಲ್ಲಿ ನೋಡಿ ಸಪ್ತಮದಲ್ಲಿ ರಾಹು ಇದ್ದವರೆಲ್ಲ ಡೈವರ್ಸ್ ಅಂತ ತಿಳ್ಕೊಬೇಡಿ ಆಯಿತಾ ಅಷ್ಟಮ ಇದರಲ್ಲಿ ಅಷ್ಟಮದಲ್ಲಿ ಯಾರು ಗುರು ಮಂಗಲ್ ವಕ್ರೀಬುಧ ಶುಕ್ರ ಆಮೇಲೆ ಚಂದ್ರ ತುಲಾದಲ್ಲಿ ಇವರಿಗೆ ಗುರು ಹುಚ್ಚನಾದರೂ ಕೂಡ ಆರನೇ ಮನೆಯಲ್ಲಿ ಮಂಗಲ್ ವಕ್ರಿ ಬುಧ ಬುಧ ರಾಶಿಯಲ್ಲಿ ಉಚ್ಚ ಶುಕ್ರ ನೀಚ ಉಚ್ಚ ಮತ್ತು ನೀಚ ನೀಚ ಬಂಗ ಆಯಿತು ಶತ್ರು ಆದ ಸೂರ್ಯನ ಜೊತೆಗಿದ ಅಂದರೆ ಅಷ್ಟಮದಲ್ಲಿ ಇದ್ದಾನೆ ಆದರೆ ಏನಾಯಿತು ರಾಜಯೋಗಿ ಇಲ್ಲ ಇಲ್ಲಿ ಆರನೇ ಮನೆಯಲ್ಲಿ ಗುರು ಉಚ್ಚ ಅಷ್ಟಮದಲ್ಲಿ ಬುಧ ಉಚ್ಚ ಶುಕ್ರ ನೀಚ ನೀಚ ಭಂಗ ರಾಜಯೋಗ ಶತ್ರುವಿನ ಜೊತೆಯಲ್ಲಿ ಸೂರ್ಯ ಬುಧ ಶತ್ರುವಿನ ಜೊತೆಯಲ್ಲಿ ಮಂಗಲ್ ಇದ್ದ ಚಂದ್ರ ಮಾತ್ರ ಭಾಗ್ಯದಲ್ಲಿ ಕೂತಿದ್ದಾನ ಚಂದ್ರ ಯಾರು ಷಷ್ಠಾಧಿಪತಿ ಇನ್ ಭಾಗ್ಯ ಅಮಿತಾಬ್ ಬಚ್ಚನ್ ಹಾರಾಸ್ಕೋಪ್ ಇದು ಎಲ್ಲಿಂದ ಎಲ್ಲಿವರೆಗೆ ಒಂದು ಸಾರಿ ಮರಣಕ್ಕೆ ಹೋದಂಥ ಜನ ಅಷ್ಟಮದಲ್ಲಿ ನೋಡಿ ಎಷ್ಟು ಗ್ರಹಗಳಿದ್ದರಿಂದ ಅವರು ನನಗೆ ತಿಳಿದ ಮಟ್ಟಿಗೆ ಸೆವೆಂಟೀಸಲ್ಲಿ ಹೋಗಿರಬೇಕು ಅವರು ಆಯಿತಾ ಸೋ ಮರಣಕ್ಕೆ ಹೋದಂಥ ವ್ಯಕ್ತಿ ಬದುಕಿ ಉಳಿದದ್ದಂದರೆ ಸಾಮಾನ್ಯದಲ್ಲ ಅಂತ ನೀವು ಇದನ್ನೆಲ್ಲ ಯಾಕೆ ಸ್ಟಡಿ ಮಾಡಬೇಕಂದ್ರೆ ನಿಮಗೆ ರಾಜಯೋಗ ಹೇಗೆ ಬರ್ತದೆ ರಾಜಯೋಗ ಇಲ್ಲದಿದ್ದವರು ಹೇಗೆ ಮೇಲಕ್ಕೆ ಹೋಗ್ತದೆ ಹೋಗ್ತಾರೆ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ ಯಾವುದೇ ಜಾತಕ ತೆಗೆದುಕೊಳ್ಳಿ ಈಗ ಒಂದು ಉದಾಹರಣೆ ಕೊಡ್ತಾನೆ ಟ್ವೆಂಟಿ ತ್ರೀ ತ್ರೀ ನೈಂಟಿ ನೈಂಟಿ ಫೋರ್ ಆಯಿತಾ ಸಾಯಂಕಾಲ ಏಳು ಗಂಟೆಗೆ ಹುಟ್ಟಿದ ಒಂದು ಹುಡುಗಿ ಇವಳಿಗೆ ನೀವು ನೋಡಿದ ತಕ್ಷಣ ಟ್ವೆಂಟಿ ತ್ರೀ ತ್ರೀ ನೈನ್ಟೀನ್ ನೈಂಟಿ ಫೋರ್ ಅಂದರೆ ಇವಳಿಗೆ ಮದುವೆಯ ತೊಂದರೆ ಉಂಟು ಅಂತ ಹೇಳಬೇಕಾಗುತ್ತೆ ಯಾರ್ಯಾವ್ದು ಕೇಳಿದ್ರಿ ಓಪನ್ ಆನ್ಲೈನಲ್ಲಿ ಕೇಳಿದಾಗ ನೀವು ಬೇಕಾದ್ರೆ ಹಾಕಿ ನೋಡಿ ಟ್ವೆಂಟಿ ತ್ರೀ ತ್ರೀ ನೈಂಟಿ ನೈಂಟಿ ಫೋರ್ ಸಾಯಂಕಾಲ ಏಳು ಗಂಟೆ ಹೊತ್ತಿಗೆ ಹುಟ್ಟಿದ್ದಾಳೆ ಇದು ಯಾವುದು ಹುಟ್ಟಿದ ಸ್ಥಳ ಬೆಂಗಳೂರು ತಗೊಳ್ಳಿ ಉಡುಪಿ ತಗೊಳ್ಳಿ ಅಥವಾ ಸಾಗರ ತಗೊಳ್ಳಿ ಇಲ್ಲ ಹಾಸನ ತಗೊಳ್ಳಿ ತೊಂದರೆ ಇಲ್ಲ ಅದಕ್ಕೇನು ತೊಂದರೆ ಇಲ್ಲ ಆದರೆ ನಿಮಗೆ ಅಲ್ಲಿ ಏನು ಬರ್ತದೆ ಅಂದರೆ ಮೀನ ಲಗ್ನ ಬರ್ತದೆ ಆಯಿತಾ ಮೀನ ಲಗ್ನ ಬಂದ ಮೇಲೆ ನಿಮಗೇನಾಗ್ತದೆ ಆಮೇಲೆ ಮೀನ ಲಗ್ನದಲ್ಲೇ ರವಿ ಶುಕ್ರ ಇಬ್ಬರೂ ಶತ್ರುಗಳಿದ್ದಾರೆ ಸಪ್ತಮಾಧಿಪತಿ ಬುಧ ಕುಜಾ ಶನಿ ನೋಡಿ ಸಪ್ತಮಾಧಿಪತಿ ಬುಧ ಕೂಜ ಶನಿ ಅಷ್ಟಮದಲ್ಲಿ ಸಾರಿ ವ್ಯಯಸ್ಥಾನದಲ್ಲಿ ಕೂತರು ಹನ್ನೆರಡನೇ ಮನೆಯಲ್ಲಿ ಸೊ ಆದ್ದರಿಂದ ಮದುವೆ ಆಗುವ ಗಂಡ ಹೋಗಿ ವೈರಿ ಜೊತೆಯಲ್ಲಿ ಬು ಯಾರೋ ಮಂಗಲ್ ಮಂಗಲ್ ಜೊತೆಯಲ್ಲಿ ಕೂತಿದ್ದಾನೆ ರವಿ ಜೊತೆಯಲ್ಲಿ ಈಗ ಅದನ್ನು ಡಿಗ್ರಿ ವೈಸ್ ನೋಡೋಕ್ಕೋದ್ರೆ ನಾನು ಹೇಳ್ತೇನೆ ರವಿ ಎಂಟು ಡಿಗ್ರಿಯಲ್ಲಿದ್ದಾನೆ ಬುಧ ಹನ್ನೊಂದು ಡಿಗ್ರಿಯಲ್ಲಿದ್ದ ಆಲ್ಮೋಸ್ಟ್ ಕ ಕಂ ಆಯಿತಾ ಆಮೇಲೆ ಇನ್ಯಾರು ಕುಜ ಎಷ್ಟು ಡಿಗ್ರಿ ಹದಿನೆಂಟು ಡಿಗ್ರಿ ಹದಿನೆಂಟು ಬುಧ ಹನ್ನೊಂದು ಏಳು ಡಿಗ್ರಿ ಅದು ಕೂಡ ಆಲ್ಮೋಸ್ಟ್ ಅಂದರೆ ಏನಾಯಿತು ರಾಹು ಎಲ್ಲಿದ್ದಾನೆ ರಾಹುವವರಿಗೆ ಭಾಗ್ಯದಲ್ಲಿದ್ದಾನೆ ಕೇತು ಮೂರನೇ ಮನೆಯಲ್ಲಿದ್ದಾನೆ ಚಂದ್ರ ಆರನೇ ಮನೆಯಲ್ಲಿದ್ದಾನೆ ಓಕೆ ಗುರು ಅಷ್ಟಮದಲ್ಲಿದ್ದಾನೆ ವಕ್ರಿಯಾಗಿದ್ದಾನೆ ಓಕೆ ನೋ ಪ್ರಾಬ್ಲಮ್ ಬಾಕಿ ಅಂದರೆ ಆಗತ್ತೆ ಮದುವೆ ಆಗತ್ತೆ ಆದರೆ ಇವಳು ನನ್ನ ಪ್ರಕಾರ ದುರ್ಗಾ ಸಪ್ತಶತಿ ಅದನ್ನೆಲ್ಲ ಓದಿದಲ್ಲಿ ಯಾಕಂದರೆ ಸಪ್ತಸತಿ ಮಂಗಲ್ ಶಮನವನ್ನು ಮಾಡಲಿಕ್ಕೆ ಮಂಗಲ್ ಮಾಂಗಲಿಕನ್ನು ಕಡಿಮೆ ಮಾಡಲಿಕ್ಕೆ ದುರ್ಗಾ ಸಪ್ತಸತಿಯನ್ನು ಓದಿದ ಪಕ್ಷದಲ್ಲಿ ಅವಳಿಗೆ ಗ್ಯಾರಂಟಿ ಮದುವೆ ಆಗ್ತದೆ ನೀವು ಹಲವಾರು ಜಾತಕಗಳ ವಿಶ್ಲೇಷಣೆ ಮಾಡಿದರೆ ಮಾತ್ರ ನಿಮಗೆ ತಿಳಿತದೆ ಈಗ ಗುರು ಪಂಚಮದಲ್ಲಿದ್ದರೆ ಮಕ್ಕಳಾಗುವುದಿಲ್ಲ ಅಂತ ನಾನೊಂದು ಓಡ್ ಹೇಳ್ತೇನೆ ಅದರರ್ಥ ಮಕ್ಕಳು ಆಗದೇ ಇಲ್ಲ ಆಗುವುದೇ ಇಲ್ಲ ಅಂಥೇಳಿ ಅಲ್ಲ ಯಾರೋ ಒಬ್ಬರು ಹಾಕಿದಾಗೆ ನಾನು ಒಪ್ತೇನೆ ನನಗೆ ನನಗೆ ಬಂದಂಥ ಜಾತಿಗಳಲ್ಲಿ ಗುರು ಪಂಚಮದಲ್ಲಿದ್ದವರಿಗೆ ಮಕ್ಕಳಾಗಲಿಲ್ಲ ನಾನೇನು ಮಾಡಲಿಕ್ಕಾಗತ್ತೆ ಅದನ್ನೇ ಯೂನಿವರ್ಸಲ್ ಟ್ರೂತ್ ಅಂತೇಳಿ ನಾನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದೆಂಥ ಸಾರಾವಳಿ ಬರೆದದ್ದು ವಿರುದ್ಧವಾಗಿ ಬೃಹತ್ ಪರಾಶರಕ್ಕೆ ಓಕೆ ಆ ಬೃಹತ್ ಬೃಹತ್ ಪರಾಶರವರು ಏನು ಹೇಳ್ತಾರೆ ಇಂಥ ಗ್ರಹ ಇಂಥದ್ರಲ್ಲಿದ್ದರೆ ನಿಮಗೆ ಹ್ಯಾಪ್ಪಿನೆಸ್ ಬರ್ತದೆ ಅಂತ ಸಾರಾವಳಿ ಹೇಳಿದರೂ ಅದು ಬರುವುದಿಲ್ಲ ಅಂತ ಹೀಗೆ ಕಾಂಟ್ರವರ್ಸಿ ಆಗಿನ ಕಾಲದಲ್ಲಿ ಇದ್ದಿದ್ದೆ ಆಯಿತಾ ಸೊ ಆದ್ದರಿಂದ ಅದರರ್ಥ ಅಂದರೆ ಬೇರೆ ಗ್ರಹಗಳ ಒಳ್ಳೆ ರೀತಿಯಲ್ಲಿ ಇದ್ದು ಅಥವಾ ಗುರು ವಕ್ರಿಯಾಗಿದ್ದರೂ ಕೂಡ ಮಕ್ಕಳಾಗ್ತದೆ ತಿಳ್ಕೊಳ್ಳಿ ಪಂಚಮದಲ್ಲಿ ಶನಿ ವಕ್ರಿಯಾದರೆ ಮಕ್ಕಳಾಗ್ತದೆ ಗುರು ಶನಿ ಕೇತು ಗುರು ಕಾರಕೋ ಭಾವನಾಶ ಅಂತ ಹೇಳ್ತಾರೆ ಈಗ ಶುಕ್ರ ಏಳ ಏಳನೇ ಮನೆಯಲ್ಲಿದ್ದರೆ ಮದುವೆ ಆಗುವುದಿಲ್ಲ ಅಂತ ಡಿಕ್ಟಮ್ ಹೇಳ್ತದೆ ಭಾವನಾಶ ಆದರೆ ಆದವ್ರು ಇಲ್ವಾ ಇದ್ದಾರೆ ನಮ್ಮ ಅತ್ತಿಗೆನೇ ಇದ್ದಾರೆ ಆಯಿತಾ ಅವರು ಐವತ್ತೈದು ಐವತ್ತಾರು ವರ್ಷ ಮ ಹ್ಯಾಪಿ ಮ್ಯಾರಿಡ್ ಲೈಫ್ ಇದು ಮಾಡಿಕೊಂಡು ಮೊನ್ನೆ ಎಪ್ಪತ್ತೆಂಟನೇ ಇಸ್ಯಲ್ಲಿ ಎರಡೂವರೆ ಕೋಟಿ ಮನೆಯನ್ನು ಮಾಡಿದ್ದಾರೆ ಸೊ ಅವ್ರಿಗೇನಾಗಿದೆ ಏನಾಗಿಲ್ಲ ಆದರೆ ಅದರಿಂದ ಸುಮ್ಮನೆ ನಾವು ಬ್ಲಂಟ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ ಅದನ್ನು ನೀವು ನಿಮ್ಮ ಜಾತಕದಲ್ಲಿರುವ ಗ್ರಹಗಳ ಎಲ್ಲೆಲ್ಲಿ ಇದ್ದಾವೆ ಅಂತ ತಿಳಿದುಕೊಂಡು ಹೇಳಬೇಕಾಗುತ್ತೆ ಆಯಿತಾ ಇನ್ನು ಮುಂದಿನ ನನ್ನ ವಿಡಿಯೋದಲ್ಲಿ ಇಂಥದ್ದೊಂದು ಕಂಡೀಷನ್ ಹಾಕ್ತೇನೆ ನಾನು ಸೊ ದಟ್ ಜನಗಳು ಅಪರ ಇದು ತಿಳ್ಕೊಂಡು ಅಯ್ಯೋ ಗುರು ನನ್ನ ಪಂಚಮದಲ್ಲಿ ಇದೆಯಪ್ಪ ಶುಕ್ರ ಏಳನೇ ಮನೇಲಿ ಇದೆಯಪ್ಪ ನನ್ನ ಮದುವೆ ಆಗೋದಿಲ್ಲ ಮಕ್ಕಳಾಗೋದಿಲ್ಲ ಅಂತ ಹೇಳಿ ಕೊರಗುವುದಕ್ಕಿಂತ ಆ ಕೊರಗದೆ ಇರುವುದೇ ಒಳ್ಳೆಯದು ಅಂತ ಹೇಳಿ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಇಸ್ ಮೈ ಮೊಬೈಲ್ ನಂಬರ್ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು